ಯಾರೋ ಒಬ್ರು ಇನ್ನೊಂದು ವ್ಯಕ್ತಿಗೆ ಸೆಕೆಂಡ್ ಆಗಿ ಹೋಗಿದ್ದಾರೆ ಅಂತಂದ್ರೆ ಅದರ ಅರ್ಥ ಅವರು ಕೆಟ್ಟವರು ಅಂತಲ್ಲ. ಅಂಡ್ ಅವರು ಕೆಟ್ಟವರಾಗಿದ್ರೆ 10 ವರ್ಷ ಇರ್ತಿರಲಿಲ್ಲ, ಅಂಡ್ ಅವ್ರ ನಡುವೆ ಬಾಂಡಿಂಗ್ ಇಲ್ಲ ಅಂದ್ರೆ 10 ವರ್ಷ ಇರ್ತಿರಲಿಲ್ಲ. ಅವ್ರ ಬಗ್ಗೆ ನಾವು ಮಾತಾಡೋಕೆ ಯಾರು ಅಲ್ಲ, ನಾನು ಯಾರು ಅಲ್ಲ, ನೀವು ಯಾರು ಅಲ್ಲ. ಬಿಕಾಸ್ ಈಗ ಏನೇನು ಕಮೆಂಟ್ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹೆಂಗಸರುಗಳು ಮತ್ತೆ ಗಂಡಸರುಗಳು ಎಲ್ಲ, ಅವ್ರನ್ನೆಲ್ಲ ಬೈಕೊಂಡು ಹಾಕ್ತಾ ಇದ್ದೀರಾ. ಜಸ್ಟ್ ಥಿಂಕ್ ಮಾಡಿ, ಅವರ ಒಂದು ಮಗಳು ಅಥವಾ ಅವರ ಒಂದು ಮಗ ಆ ರೀತಿಯ ಒಂದು ಕಮೆಂಟ್ಸ್ಗಳನ್ನ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ, ಓ ನಮ್ಮ ತಾಯಿಗೆ ಈ ರೀತಿಯ ಒಂದು ಕಮೆಂಟ್ ಬಂದಿದೆ ಅಥವಾ ನಮ್ಮ ಡ್ಯಾಡಿಗೆ ಈ ಥರ ಕಮೆಂಟ್ ಬಂದಿದೆ ಅಂದಾಗ ಆ ಒಂದು ಎಳೆ ಮನಸ್ಸುಗಳಿಗೆ ಯಾವ ರೀತಿ ಬೇಜಾರಾಗುತ್ತೆ. ಆ್ಯಂಡ್ ತುಂಬ ಸೆನ್ಸಿಟಿವ್ ಇರ್ತಾರೆ ಅವರು. ಏನೋ ಒಂದು ಮಾಡಿಕೊಂಡ್ರೆ ಅದಕ್ಕೆಲ್ಲ ನೀವು ಹೊಣೆ ಆಗ್ತೀರಾ, ಇಲ್ಲ ಅಲ್ವಾ? ಯಾಕೆ ಇನ್ನೊಬ್ರು ಸುದ್ದಿ ಇವಾಗ್ಲಾದ್ರೂ ಕಮೆಂಟ್ ಮಾಡೋದು ಬಿಡಿ. ಯಾಕೆ ಈ ವಿಷಯದ ಬಗ್ಗೆನೂ ಅವಳಿಗೆ ಬೈಕೊಂಡು ಕಮೆಂಟ್ ಮಾಡ್ತೀರಾ? ನಿಮ್ಗೆ ಹೇಗೆ ಗೊತ್ತು ಅವಳು ಹೇಗೆ ಏನು ಅಂತ, ಆ್ಯಂಡ್ ಅವ್ರು ಹೇಗೆ ಏನು ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ. ಅವ್ರ ಜೊತೆ ಇದ್ದು ನೋಡಿದ್ದೀರಾ ಒಂದು ವಾರ? ಇಲ್ಲ ತಾನೇ. ಹೇಗೆ ಗೊತ್ತಿದೆ ನಿಮಗೆ? ಆ್ಯಂಡ್ ನಿಮ್ಮ ಅಕೌಂಟ್ಗಳನ್ನ ಪ್ರೈವೇಟ್ ಇಟ್ಕೊಂಡಿರ್ತೀರಾ, ಜೀರೋ ಪೋಸ್ಟ್ಗಳನ್ನ ಮಾಡ್ಕೊಂಡಿರ್ತೀರಾ, ನಿಮ್ಮನ್ನು ಒಂದು ಕಮೆಂಟಲ್ಲೂ ಕೂಡ ಮೆನ್ಷನ್ ಮಾಡೋಕ್ಕಾಗಲ್ಲ. ನೀವು ಬಂದು ಇನ್ನೊಬ್ಬರು ಪರ್ಸ್ನಲ್ ಲೈಫ್ ಬಗ್ಗೆ ಪಬ್ಲಿಕಲ್ಲಿ ಮಾತಾಡ್ತೀರಾ, ಎಷ್ಟು ಚಂದ ಅದು! ನಿಮಗೆ ಮೆಚ್ಯೂರಿಟಿ ಅಂತ ಅನ್ಸುತ್ತಾ? ನೀವು ಮೆಚ್ಯೂರ್ಡ್ ಆಡಿಯನ್ಸ್ ಆದರೆ ಪಬ್ಲಿಕಲ್ಲಿ ಮಾತಾಡಬೇಡಿ ಬೇರೆಯವರ ಪರ್ಸ್ನಲ್ ಬಗ್ಗೆ. ಹೂ ಆರ್ ಯು ಟು ಜಡ್ಜ್ ಹರ್? ನ್ಯೂಸ್ ಚಾನಲ್ಗಳು ಬಿಡ್ರಿ, ತೋರಿಸ್ತಾರೆ, ಅವ್ರಿಗೆ ರೆವೆನ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಗೇನು ಸಿಗುತ್ತೆ ಕಮೆಂಟಲ್ಲಿ ಮಾತಾಡೋದ್ರಿಂದ? ಅವಳು ಹಿಂಗೆ ಹಿಂಗೆ ಮನೆಗೆ ಬಂದು ಹಾಳು ಮಾಡಿದ್ಲು ಅವಳು, ಅವಳು ಈ ಥರ ಈ ಥರ. ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ ಸೆಕೆಂಡ್ ಅನ್ನೋ ರೀಸನ್ಗೆ ಅವಳು ಕೆಟ್ಟವಳು ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಅದನ್ನು ಹೇಳಿ. ನಿಮಗೆ ಅವರು ದರ್ಶನ್ ಸರ್ ಬಂದು ಹೇಳಿದಾರಾ ಇವಳು ಬಂದು ನನ್ನ ಲೈಫ್ ಹಾಳು ಮಾಡಿದ್ಲು ಹಂಗೆ ಹಿಂಗೆ ಅಂತ? ಬೇರೆಯವ್ರು ಏನೋ ಒಂದು ಪರ್ಸ್ನಲ್ ಮ್ಯಾಟರ್ನ ಅಷ್ಟು ಚೆನ್ನಾಗಿ ಕಮೆಂಟ್ ಸೆಕ್ಷನಲ್ಲಿ ಡಿಬೇಟ್ ಮಾಡ್ತೀರಾ ಅಂದರೆ ಏನು ನಿಮ್ದು ಕಮೆಂಟ್ ಮಾಡೋದೇ ಕೆಲಸನ ಅಥವಾ ಕಮೆಂಟ್ ಮಾಡದೆ ಕಾಯಕನ, ಇನ್ನೊಬ್ರು ಪರ್ಸ್ನಲ್ ಬಗ್ಗೆ ಮಾತಾಡದೆ ಕಾಯಕನ? ಏನಾಗಬೇಕಾಗಿದೆ ನಿಮ್ಮ ಪರ್ಸ್ನಲ್, ಅವ್ರ ಪರ್ಸ್ನಲ್ ಬಗ್ಗೆ ನೀವು ತಿಳ್ಕೊಂಡು? ನಿಮ್ಮ ಪರ್ಸ್ನಲ್ಲೇ ಎಷ್ಟೊಂದು ಇರುತ್ತೆ ರೀ. ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ತಿಳ್ಕೊಂಡವ್ರು ಯಾರೋ ಒಬ್ಬರು ನಿಮ್ಮ ಫ್ರೆಂಡು ಪಬ್ಲಿಕಲ್ಲಿ ಅದನ್ನು ಕಮೆಂಟಲ್ಲಿ ಹಾಕ್ಬಿಟ್ರೆ ಹೆಂಗಿರುತ್ತೆ?